ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ತುಂಬ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣದ ಒಂದು ತಂತ್ರವಿದ್ಯೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ತುಂಬ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣದ ಒಂದು ತಂತ್ರವಿದ್ಯೆ. ಇದನ್ನು ತುಂಬ ಜನಕ್ಕೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ತುಂಬ ಜನಕ್ಕೆ ಇದು ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಈ ಒಂದು ತಂತ್ರ ಏನಿದೆ ನೋಡಿ, ನೀವು ದೇವಸ್ಥಾನದಲ್ಲಿ ಹೇಗೆ ಲಿಂಬೆ ಹಣ್ಣಿನಿಂದ ಹೇಗೆ ಕೆಲವೊಂದು ದೀಪವನ್ನು ಹಚ್ತಿರೋ ಆ ರೀತಿಯಾದಂಥ ಇದು, ಅದರಂತೆ ಇದೊಂದು ಕೂಡ ಒಂದು ತಾಂತ್ರಿಕ ಶಕ್ತಿಯಾದಂಥ ಒಂದು ವಶೀಕರಣದ ಒಂದು ತಂತ್ರ. ಇದನ್ನು ನೀವು ಹೇಗೆ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ತಂತ್ರವನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಈ ಒಂದು ತಂತ್ರವನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನು ಮಾಡಬೇಕಪ್ಪ ಅಂದರೆ, ಈ ರೀತಿಯಲ್ಲಿ ಒಂದು ಗೋಧಿ ಹಿಟ್ಟಿನಿಂದ ಈ ಒಂದು ಗೊಂಬೆಯನ್ನು ತಯಾರು ಮಾಡ್ಕೊಳ್ಳಿ. ಅದಾದ ನಂತರ ಫೋಟೋ ತೆಗೆದುಕೊಳ್ಳಿ. ಅದಾದ ನಂತರ ಒಂದು ಸಾಂಬ್ರಾಣಿಯನ್ನು ತೆಗೆದುಕೊಳ್ಳಿ. ಅದಾದ ನಂತರ ಕರ್ಪೂರವನ್ನು ತೆಗೆದುಕೊಳ್ಳಿ. ನೀವೇನು ಮಾಡಬೇಕಪ್ಪ ಅಂದರೆ, ಮೊದಲು ಸಾಂಬ್ರಾಣಿಯನ್ನು ಹಚ್ಚಿ, ಅದಾದ ನಂತರ ಕರ್ಪೂರವನ್ನು ಹಚ್ಚಿ, ನಿಮ್ಮ ದೈವಕ್ಕೆ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಸಾಂಬ್ರಾಣಿ ಮತ್ತು ಕರ್ಪೂರವನ್ನು ಹಚ್ಚಿ, ಹಚ್ಚಿಬಿಟ್ಟು ನೀವೇನು ಮಾಡಬೇಕಂದ್ರೆ ಆ ಫೋಟೋವನ್ನು ಆ ಗೊಂಬೆಯ ಮೇಲೆ ಇಡಬೇಕು. ಆ ಫೋಟೋವನ್ನು ಆ ಒಂದು ಗೊಂಬೆಯ ಮೇಲೆ ಒಂದು ಸೂಜಿಯನ್ನು ತೆಗೆದುಕೊಂಡು ಆ ಗೊಂಬೆಗೆ ಅದನ್ನು ಚುಚ್ಚಬೇಕು. ಆ ಫೋಟೋವನ್ನು ತೆಗೆದುಕೊಂಡು ಆ ಗೊಂಬೆಗೆ ಅದನ್ನು ಚುಚ್ಚಬೇಕು. ಆ ರೀತಿ ಅದನ್ನು ಚುಚ್ಚಿಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ, ನಾನೊಂದು ಮಂತ್ರ ಹೇಳ್ತೀನಿ, ಅದೇನಿಲ್ಲ, ಒಂದು ಸಿಂಪಲ್ ಆದಂಥ ಒಂದು ಮಂತ್ರ. ಆ ಒಂದು ಮಂತ್ರ ಯಾವುದಪ್ಪ ಅಂದರೆ, ಓಂ ನಮೋ ಶ್ರೀ ಪುರುಷ ವಶೀಕರಣಾಯ ಸ್ವಾಹ. ಓಂ ನಮೋ ಶ್ರೀ ಪುರುಷ ವಶೀಕರಣ ಶ್ರೀ ಪುರುಷ ವಶೀಕರಣಾಯ ಸ್ವಾಹ ಅಂತ 108 ಬಾರಿ ಇದನ್ನು ಒಂದು ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಪಠಿಸಬೇಕು. ಪಠಿಸ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಕೈಯಿಂದ ಆ ಒಂದು ನೀವೇನು ಚುಚ್ಚಿರ್ತಿರಲ್ಲ ಆ ಫೋಟೋಗೆ, ಗೊಂಬೆಗೆ ಫೋಟೋದಿಂದ ಸೂಜಿಯಿಂದ ಚುಚ್ಚಿರ್ತಿರಲ್ಲ, ಕುಂಕುಮವನ್ನು ಒಂದು ಬಾರಿ ಆ ಒಂದು ಗೊಂಬೆಗೆ ಹಾಕಿ. ಇದನ್ನು ಹಾಕ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ, ಒಂದು ಯಾರೂ ಇಲ್ಲದಂಥ ಒಂದು ಜಾಗದಲ್ಲಿ ಅದನ್ನು ಹೂತಿಡಬೇಕು. ಇದು ತುಂಬ ಶಕ್ತಿಶಾಲಿಯಾದಂಥ ಒಂದು ವಶೀಕರಣದ ತಂತ್ರ. ಯಾರೂ ಇಲ್ಲದಂಥ ಒಂದು ಜಾಗದಲ್ಲಿ ಅದನ್ನು ಹೂತಾಕ್ಬಿಟ್ಟು, ಆ ಹೂತಾಕ್ಬೇಕಾದ್ರೆ ನೀವು ಯಾರನ್ನು ವಶೀಕರಣವನ್ನು ಮಾಡ್ಕೋಬೇಕು ಅಂತ ಇರ್ತಿರೋ ಅವರ ಹೆಸರನ್ನು ಹೇಳಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಸುನೀತಾ ಅಂತ ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಸುನೀತಾ ಅಂತ ಒಂದು 50 ಸಾರಿ ಇಲ್ಲ 21 ಬಾರಿ ಹೇಳಿ ಸಾಕು. ಈ ರೀತಿಯಲ್ಲಿ ಅದನ್ನು ಮಾಡಿಬಿಟ್ಟು ಅದನ್ನು ಹೂತಾಕ್ಬಿಡಿ. ಯಾರೂ ಇಲ್ಲದಂಥ ಒಂದು ನಿರ್ಜನ ಪ್ರದೇಶದಲ್ಲಿ ಇದನ್ನು ಹೂತಾಕಿ. ಈ ತಂತ್ರ ಯಾವಾಗ ಮಾಡಬೇಕಪ್ಪ ಅಂದರೆ, ನಾಳೆ ಅಂದರೆ ಗುರುವಾರ ಮತ್ತು ಶನಿವಾರದ ದಿನದಂದು ಮಾಡಿ. ಇದನ್ನು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು, ಯಾವ ದಿನದಲ್ಲಿ ಬೇಕಾದರೂ ಮಾಡ್ಬೋದು. ಇದನ್ನು ಮಾಡಿದ್ರೆ ನಾನು ಏನು ಹೇಳುವಂಥ ಅವಶ್ಯಕತೆ ಇಲ್ಲ, ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ತಿರ್ಗಾ ನೀವೇ ನನಗೆ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡ್ತೀರಾ. ಇದು 100% ವರ್ಕ್ ಆಗುತ್ತೆ ಸ್ನೇಹಿತರೆ, ಮಾಡಿ ಇದರ ಪ್ರಯೋಜನ ಪಡೆದುಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.